ಬಾಗಿಲ ಬಳಿ ಕೂತಿದ್ದ ಗಂಡನಾದ ಗೋವಿಂದ್ ಬಳಿ ಬಂದ್ಲು ಹೆಂಡತಿ ಸುಜಾತ. ಗಂಡನನ್ನು ನೋಡಿ, ರೀ, ಪೇಪರ್ ಓದೋದನ್ನ ನಿಲ್ಸ್ಬಿಟ್ಟು ಒಂದ್ಸಲ ನಮ್ಮ ಅಳಿಯನಿಗೆ ಒಂದ್ ಫೋನ್ ಮಾಡ್ಬೋದಲ್ವಾ? ನೀನ್ ಹೇಳಿದ್ಮೇಲೆ ಒಂದ್ಸಲ ಅಲ್ಲ ಸುಜಾತ, ನಾನು 100 ಸಲ ಬೇಕಾದ್ರೂ ಮಾಡ್ತೀನಿ. ಆದ್ರೆ ನೀನು ವಿಷಯ ಏನು ಅಂತ ಹೇಳಿಲ್ವಲ್ಲ. ಗಂಡ ಹಾಗೆ ಹೇಳಿದ ತಕ್ಷಣ ಮುಖವನ್ನು ಚಿಕ್ಕದು ಮಾಡಿಕೊಂಡು, ಸ್ವಲ್ಪ ಬೀದಿಗೆ ಹೋಗಿ ನೋಡಿ, ಗಂಡನ್ ಮನೆಯಿಂದ ಹೆಣ್ಮಕ್ಳು ತಾಯಿ ಮನೆಗೆ ಬಂದು ಎಷ್ಟೊಂದ್ ಸಂತೋಷವಾಗಿದ್ದಾರೆ ಅಂತ. ಹೆಂಡತಿ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಗೋವಿಂದ್ ಮನಸ್ಸಿನಲ್ಲಿ ನಗುತ್ತಾ, ನಿನ್ನ ತಾಯಿ ಪ್ರೀತಿ ನನಗೆ ಅರ್ಥ ಆಯ್ತು ಸುಜಾತ. ನಾನು ಮೊದ್ಲೇ ನಮ್ಮ ಅಳಿಯನಿಗೆ ಫೋನ್ ಮಾಡಿದೀನಿ. ನಾವು ದಾರಿಯಲ್ಲಿ ಬರ್ತಾ ಇದ್ದೀವಿ, ಇನ್ನೂ 10 ನಿಮಿಷದಲ್ಲಿ ಮನೆಗ್ ಬಂದ್ ತಲುಪ್ತೀವಿ ಅಂತ ಹೇಳಿದ್ರು. ಗಂಡನ ಮಾತನ್ನು ಕೇಳಿ ಸಮಾಧಾನವಾಗಿ ಉಸಿರು ಬಿಟ್ಟಳು. ಅಷ್ಟರಲ್ಲಿ ಕಾರ್ ಬಂದು ಮನೆಯ ಮುಂದೆ ನಿಂತಿತು. ಕಾರ್ ಬಂದ ತಕ್ಷಣ ಸುಜಾತ ಮತ್ತು ಗೋವಿಂದ್ ಮಗಳು ಅಳಿಯ ಬಂದ್ರು ಅಂತ ಹೊರಗೆ ಹೋಗಿ ನಿಂತರು. ಮಗಳನ್ನು ನೋಡಿ ಸಂತೋಷದಿಂದ, ಬುಜ್ಜಿ ಚೆನ್ನಾಗಿದ್ದೀಯಮ್ಮ? ಅಮ್ಮನನ್ನು ನೋಡಿ ಮಗಳು ಲಾವಣ್ಯ ಪ್ರೀತಿಯಿಂದ, ನಾನ್ ಚೆನ್ನಾಗಿದ್ದೀನಮ್ಮ, ನೀವೇಗಿದ್ದೀರಾ? ಚೆನ್ನಾಗಿದ್ದೀವಿ ಬುಜ್ಜಿ, ಹಾಗೆ ಅಂತ ಹೇಳ್ಕೊಂಡು ಅಳಿಯನಾದ ಅರವಿಂದನ್ನು ನೋಡಿದ್ರು. ಅಳಿಯಂದ್ರೆ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿರೋದ್ರಿಂದನೇ ಅತ್ತೆ ಕಾರಲ್ಲಿ ಬಂದಿದ್ದು. ಏನಪ್ಪ ಇದು? ಹೌದು ಅತ್ತೆ, ಚೆನ್ನಾಗಿರೋದ್ರಿಂದ ತಾನೇ ಕಾರಲ್ಲಿ ಬಂದಿದ್ದು. ಇಲ್ಲದಿದ್ರೆ ವಿಮಾನದಲ್ಲಿ ಬರ್ತಾ ಇದ್ರ ಅಳಿಯಂದ್ರೆ? ಆಗ ಅರವಿಂದ್ ನಗುತ್ತಾನೆ, ಇಲ್ಲ ಅತ್ತೆ, ನಾನು ಗೌರ್ಮೆಂಟ್ ಬಸ್ಸಲ್ಲಿ ಬಂದಿರ್ತೀನಿ ಫ್ರೀಯಾಗಿ. ಯಾಕೆ ಅಳಿಯಂದ್ರೆ? ನಾನು ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ನನ್ ಮನೆಗೆ ಕಳ್ಳನೇ ಬರದೆ ನನ್ ಮನೆಯಿಂದ ಹಣ ಎಲ್ಲ ಕಳ್ಳತನ ಆಗಿದೆ. ಆವಾಗ ಜೋಬಲ್ಲಿದ್ದ ಹಣನೂ ಖಾಲಿಯಾಯ್ತು, ನನ್ ಮನೆನೂ ಖಾಲಿಯಾಯ್ತು. ಸರಿ, ನಾವು ಫ್ರೀಯಾಗಿ ಹೋಗೋಣ ಅಂತ ಹಾಡ್ ಕೇಳ್ಕೊಂಡೆ ಕಾರಲ್ಲಿ ಬಂದ್ಬಿಟ್ಟೆ. ಆಗ ಗೋವಿಂದ್ ಮಧ್ಯದಲ್ಲಿ ಬಂದು, ಅಳಿಯಂದ್ರು ಒಳ್ಳೆ ತಮಾಷೆ ಮಾಡ್ತಿದ್ದಾರೆ, ನಿಮ್ಮಂತ ಒಬ್ರು ಮನೇಲಿದ್ರೆ ಸಾಕು, ಆ ಮನೆನೇ ಯಾವಾಗ್ಲೂ ನಗುವಲ್ಲಿ ತುಂಬಿರುತ್ತೆ. ಹಾಗಾದ್ರೆ ನಾನು ಹೊರಗಡೆ ಸೊಳ್ಳೆ ಉಡ್ಕೊಂಡು ನಿದ್ರೆ ಮಾಡ್ಬೇಕಾ ಮಾವ? ಅಯ್ಯೋ ಅಳಿಯಂದ್ರೆ, ನಾನ್ ಹಾಗೆ ಏನ್ ಹೇಳಿಲ್ಲ, ನಾನು ಕೂಡ ತಮಾಷೆಗೇನೆ ಮಾತಾಡಿದ್ ಮಾವ. ಅಯ್ಯೋ ಅಳಿಯಂದ್ರೆ, ನಾನು ನಿಮ್ನ ನಿಲ್ಸ್ಕೊಂಡೆ ಮಾತಾಡ್ತಿದ್ದೀನಿ. ಮತ್ಯಾಕೆ ಇನ್ನೂ ಇಲ್ಲೇ ಇದ್ದೀರಾ? ನಡೀರಿ, ಒಳಗೋಗೋಣ. ಅರವಿಂದ್, ಗೋವಿಂದ್, ಸುಜಾತ 3 ಜನ ಬಂದು ಮನೆ ಒಳಗೆ ಸೋಫಾ ಸೆಟ್ ಮೇಲೆ ಕೂತ್ರು. ಅಳಿಯಂದ್ರೆ ನೀರ್ ಕುಡಿತೀರಾ? ತಗೋಬರ್ಲ? ತಣ್ಣೀರೆಲ್ಲ ಬೇಡ, ಮಸಾಲೆ ಉಪ್ಪು ಹಾಕಿ ಬಿಸಿ ಬಿಸಿಯಾಗಿ ನೀರ್ ತಗೋಬನ್ನಿ ಅತ್ತೆ. ಚೆನ್ನಾಗಿ ಕುದಿತಾ ಇರೋ ನೀರ್ನ ಕುಡಿದು ನನ್ನ ಹೊಟ್ಟೆನ ತಣ್ಣಗ್ ಮಾಡ್ಕೋತೀನಿ, ಹಾಗೆ ಅಂತ ಹೇಳಿದ. ಅಳಿಯನ ಮಾತು ಕೇಳಿ ಅತ್ತೆ ತನ್ನಷ್ಟಕ್ಕೆ ತಾನೇ ಹೀಗೆ ಮಾತಾಡ್ಕೊಂಡ್ರು. ನೀರ್ ಕುಡಿತೀರಾ ಅಂತ ಕೇಳಿದ್ರೆ ಏನಿವ್ರು ಹೀಗೆಲ್ಲ ಮಾತಾಡ್ತಿದ್ದಾರೆ? ಇಂಥವ್ರ ಜೊತೆ ನನ್ ಮಗಳು ಹೇಗಿದ್ದಾಳೋ ಏನೋ, ಅವಳನ್ನ ಕೇಳಿನೇ ವಿಷಯನ ತಿಳ್ಕೋಬೇಕು. ಸುಜಾತ ಸುಮ್ಮನಿರುವುದನ್ನು ನೋಡಿ ಅವಳ ಗಂಡ, ಏನ್ ಸುಜಾತ ಹಾಗೆ ಕಲ್ಲಂಗೆ ನಿಂತಿದೀಯಾ? ಹೋಗು, ಅಳಿಯಂದ್ರಿಗೆ ಸ್ವಲ್ಪ ನೀರ್ ತಗೋಬಾ, ಅವ್ರೇನೋ ತಮಾಷೆಗೆ ಮಾತಾಡಿದ್ದು, ಹೋಗ್ ಸುಜಾತ. ಸುಜಾತ ಸರಿ ಅಂತ ಹೇಳ್ಕೊಂಡು ತಲೆ ಅಳ್ಳಾಸ್ಕೊಂಡು ರೂಮ್ ಒಳಗೆ ಹೋದ್ಲು. ಸ್ವಲ್ಪ ಸಮಯದ ನಂತರ ನೀರ್ ಬಾಟ್ಲನ್ನು ತಗೊಬಂದು ಅರವಿಂದ್ ಜೊತೆ ಕೊಟ್ಲು. ಅರವಿಂದ್ ನೀರ್ ಬಾಟ್ಲನ್ನು ಪಕ್ಕದಲ್ಲಿ ಇಟ್ಕೊಂಡು ಮಾವನ್ ಜೊತೆ ಮಾತಾಡ್ತಿದ್ದ. ಲಾವಣ್ಯ ಅಮ್ಮನ್ ಜೊತೆ ಸೇರಿ ಅಡುಗೆ ಮನೆಯೊಳಗೆ ಹೋದ್ಲು. ಮಾವ, ಏನು ಸಂಕ್ರಾಂತಿ ಹಬ್ಬ ರೀತಿ ಕಾಣಿಸ್ತಾನೆ ಇಲ್ಲ, ಹೊರಗಡೆ ರಂಗೋಲಿ ಹಾಕಿಲ್ಲ, ಬೂದ್ ಕುಂಬಳಕಾಯಿ ಹೂ ಕೂಡ ಇಲ್ಲ, ಹಾಗೇನೆ ಮನೆಯಲ್ಲಿ ತಿಂಡಿ ತಿನಿಸು ಮಾಡುವಂತಹ ವಾಸನೆ ಕೂಡ ಬರ್ತಾ ಇಲ್ಲ, ಸಂಕ್ರಾಂತಿ ಹಂಗೆ ಅನ್ನಿಸ್ತಾನೆ ಇಲ್ಲ. ಅಳಿಯಂದ್ರೆ ಹಬ್ಬ ನಾಳೆ ಅಲ್ವಾ, ಅದಕ್ಕೆ ಇವತ್ ನಿಮ್ಗೆ ಹಬ್ಬದ ರೀತಿ ಕಾಣ್ತಾ ಇಲ್ಲ. ಇಲ್ಲಿ ಅಡುಗೆ ಮನೆಯೊಳಗೆ ಅಳಿಯಂದ್ರು ಮಾತಾಡೋದನ್ನ ನೋಡಿದ್ರೆ ನೀನವ್ರ ಜೊತೆ ಸಂತೋಷವಾಗಿರೋ ರೀತಿ ಕಾಣಿಸ್ತಾ ಇಲ್ಲ. ನೀರ್ ಕುಡಿತೀರಾ ಅಂತ ಕೇಳಿದ್ರೆ ಅಳಿಯಂದ್ರು ಏನು ಏನೇನೋ ಮಾತಾಡ್ತಿದ್ದಾರೆ. ಅಮ್ಮ, ಅವ್ರು ಯಾವಾಗ್ಲೂ ಹಾಗೆ ಅಮ್ಮ ತಮಾಷೆಯಿಂದಾನೇ ಮಾತಾಡ್ತಾರೆ, ರೈಟರ್ ಅಲ್ವಾ, ಅದಕ್ಕೆ ಹಾಗೆ ಮಾತಾಡ್ತಿರೋದು. ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಮ್ಮ, ಅವರು ತುಂಬಾ ಒಳ್ಳೆಯವರು. ನಾವು ಕಷ್ಟಪಡ್ತೀವಿ ಅಂತ ನೀನು ಸುಳ್ಳು ಹೇಳ್ತಿದ್ಯಾ, ಹೌದು ತಾನೇ? ಅಯ್ಯೋ ಇಲ್ಲಮ್ಮ, ನಿಜವಾಗ್ಲೂ ನಿಜಾನೇ ಹೇಳ್ತಿದ್ದೀನಿ. ನಾನು ಅಳ್ತಾ ಇದ್ರೆ ಅವರಿಗೆ ಕೋಪ ಬರುತ್ತೆ, ಆದ್ರೆ ನನ್ ಕೈಯಲ್ಲಿ ಒಂದ್ ಸಣ್ಣ ಗಾಯ ಆದ್ರೂ ಕೂಡ ಅವರು ತುಂಬಾ ಬೇಜಾರ್ ಮಾಡ್ಕೋತಾರೆ. ನಾನು ನಿಮ್ನೇ ಮರ್ತು ಹೋಗೋ ರೀತಿ ಅವ್ರ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರು ನೋಡ್ಕೊಳ್ಳೋದ್ ನೋಡಿದ್ರೆ ನಿಮ್ಮ ನೆನ್ಪು ನನ್ಗಾಗುತ್ತೆ, ಅವ್ರ ನನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ. ಮಗಳ ಮಾತು ಕೇಳದೆ, ಇಲ್ಲಮ್ಮ, ಅಳಿಯಂದ್ರ ಮೇಲೆ ನನ್ಗೆ ಸ್ವಲ್ಪ ಕೂಡ ನಂಬಿಕೆನೇ ಇಲ್ಲ. ಈ ಹಬ್ಬದ ದಿನಗಳಲ್ಲಿ ಅವ್ರು ಎಂತವ್ರು ಅಂತ ನಾನ್ ತಿಳ್ಕೊಳ್ತೀನಿ.
ಅಮ್ಮ. ಅಷ್ಟರಲ್ಲಿ ಕತ್ತಲಾದ ಕಾರಣ, ಅಯ್ಯೋ ಕತ್ಲೆ ಆಗ್ಬಿಡ್ತು, ಮಧ್ಯಾಹ್ನ ಹಿಟ್ಟು ಕಲಸಿಟ್ಟೆ, ನನ್ನ ಮಗಳು ಬಂದ ಸಂತೋಷದಲ್ಲಿ ಅದನ್ನೇ ಮರ್ತ್ಬಿಟ್ಟೆ. ಆ ತಿಂಡಿಗಳನ್ನೆಲ್ಲ ಇವಾಗ್ಲೇ ಮಾಡ್ಬಿಡ್ಬೇಕು, ನಾಳೆ ರಂಗೋಲಿ ಹಾಕ್ಲಿಕ್ಕೂ ಅಡಿಗೆ ಮಾಡ್ಲಿಕ್ಕೂ ಸಮಯ ಸರಿಯಾಗಿರುತ್ತೆ. ಹಾಗೆ ಹೇಳಿ ಇತ್ತಲಿನಲ್ಲಿ ಹೊಲೆ ಹಾಕಿ ಹಿಟ್ಟನ್ನು ತೆಗೆದುಕೊಂಡು ಬಂದು ತಿಂಡಿಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಸುಜಾತಳಿಗೆ ಬೆನ್ನು ನೋವು ಬಂದ ಕಾರಣ ಆ ಕಡೆ ಈ ಕಡೆ ನಡೀತಾ ಇದ್ಲು. ಗ್ರಾಮದ ಜೀವನಕ್ಕೆ ಹೊಂದಿಕೊಳ್ಳದೆ, ಅಳಿಯ ನಿದ್ರೆ ಬರದೆ ಆ ಕಡೆ ಈ ಕಡೆ ನಡೀತಾ ಇದ್ದ. ಅದನ್ನು ನೋಡಿದ ಅತ್ತೆ, ಅಳಿಯಂದ್ರೆ ನೀವು ಇನ್ನೂ ನಿದ್ರೆ ಮಾಡಿಲ್ವಾ? ಇಲ್ಲ ಅತ್ತೆ, ನನಗೆ ಎಸಿ ಇಲ್ಲದಿದ್ರೆ ನಿದ್ರೆ ಬರದಿಲ್ಲ, ಒಳಗೆ ತುಂಬಾನೇ ಬೆವರ್ತಾ ಇದೆ. ಹೌದು, ಬಂದ್ಬಿಟ್ರು ದೊಡ್ಡ ಮಹಾರಾಜ. ಈ ಚಳಿಯಲ್ಲಿ ಇವರಿಗೆ ಎಸಿ ಬೇಕಂತೆ ಎಸಿ. ಇರಿ ಇರಿ, ನಿಮ್ನ ಏನ್ ಮಾಡ್ತೀನಿ ಅಂತ ನೋಡಿ. ಏನತ್ತೆ, ನೀವು ಏನೇ ಮಾತಾಡ್ತಿದ್ದೀರಾ? ಅಳಿಯಂದ್ರೆ ಈ ಎಲ್ಲ ತಿಂಡಿಗಳನ್ನ ನಾನೇ ಮಾಡಿದ್ದು. ಇವಾಗ ನನ್ಗೆ ತಿನ್ಬೇಕು ಅಂತ ಅನ್ಸ್ತಾ ಇಲ್ಲ ಅತ್ತೆ. ಆಗ ಅವಳು ನಗುವೇ ಬರದಿದ್ರು ನಗುತ್ತಾ, ಅಳಿಯಂದ್ರೆ ಇದನ್ನೆಲ್ಲ ನಾನು ನಿಮ್ನ ತಿನ್ನ ಕೇಳಿಲ್ಲ, ಇದೆಲ್ಲ ಮಾಡಿದ್ರಿಂದ ನನಗೆ ತುಂಬಾ ಬೆನ್ನು ನೋವಾಗ್ತಿದೆ, ಸ್ವಲ್ಪ ಹೊತ್ತು ಆ ಕಡೆ ಹೋಗಿ ವಿಶ್ರಾಂತಿ ತಗೊಂಡ್ ಬರ್ತೀನಿ. ನೀವು ಸ್ವಲ್ಪ ಉಳಿದಿರುವ ತಿಂಡಿಗಳನ್ನ ಮಾಡ್ತಾ ಇರಿ, ನಿಮಗೆ ತುಂಬಾನೇ ಪುಣ್ಯ ಬರುತ್ತೆ. ಹಾಗೆ ಅಂತ ಸುಜಾತ ಅರವಿಂದ್ ಜೊತೆ ಹೇಳಿದ್ಲು. ಅಮ್ಮ ಅಂತ ಯೋಚನೆ ಮಾಡಿ ಅರವಿಂದ್ ಅಲ್ಲಿ ಕೂತು ತಿಂಡಿಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ದ. ತುಂಬಾ ಸಮಯ ಆದ್ರೂ ಸುಜಾತ ಬರದಿದ್ದ ಕಾರಣ ಅರವಿಂದ್ ಮನೆಯೊಳಗೆ ಹೋಗಿ ನೋಡ್ದ. ಅಳಿಯ ಬರುವುದನ್ನು ಗಮನಿಸಿದ ಸುಜಾತ ನಿದ್ರೆ ಮಾಡುವ ರೀತಿ ನಟಿಸಿದ್ಲು. ಅತ್ತೆಯನ್ನು ನೋಡಿ, ಪಾಪ ಅತ್ತೆ ಬೆಳಿಗ್ಗಿಂದ ಮನೆ ಕೆಲಸ ಮಾಡಿ ಮಾಡಿ ತುಂಬಾನೇ ಸುಸ್ತಾಗ್ಬಿಟ್ಟಿದ್ದಾರೆ, ನಾನು ಹೇಗಾದ್ರೂ ಮಾಡಿ ಆ ತಿಂಡಿಗಳನ್ನೆಲ್ಲ ಮಾಡಿ ಮುಗಿಸ್ತೀನಿ. ಹಾಗೆ ಅಂತ ಯೋಚನೆ ಮಾಡಿಕೊಂಡು ಹೊರಗಡೆ ಹೋಗಿ ಎಲ್ಲಾ ತಿಂಡಿಗಳನ್ನು ಮಾಡಿ ಮುಗಿಸಿ ನಿದ್ರೆ ಮಾಡಕ್ಕೆ ಹೋದ. ಅವನಿಗೂ ಕೆಲಸ ಮಾಡಿ ಸುಸ್ತಾದ ಕಾರಣ ಮಲಗಿದ ತಕ್ಷಣ ನಿದ್ರೆ ಮಾಡಿಬಿಟ್ಟ. ಮರುದಿನ ಬೆಳಿಗ್ಗೆ ಸುಜಾತ ಅಂಗಳದಲ್ಲಿ ರಂಗೋಲಿಯನ್ನು ಹಾಕ್ತಾ ಇದ್ಲು. ಆ ಕಡೆ ಅರವಿಂದ್ ವಾಕಿಂಗ್ ಹೋಗ್ತಾ ಇದ್ದ. ಅರವಿಂದನ್ನು ನೋಡಿ, ಅಳಿಯಂದ್ರು ತುಂಬಾ ಒಳ್ಳೆಯವರು, ಮಗಳು ಹೇಳಿದ್ದು ನಿಜಾನೇ, ನಾನೇ ಅವ್ರನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ, ರಾತ್ರಿಡೀ ಕೂತು ಎಲ್ಲ ತಿಂಡಿಗಳನ್ನ ಕಷ್ಟಪಟ್ಟು ಮಾಡಿ ಮುಗಿಸಿದ್ದಾರೆ, ಇನ್ನೊಂದ್ಸಲ ಇವ್ರನ್ನ ಪರೀಕ್ಷೆ ಮಾಡಿ ನೋಡ್ತೀನಿ. ಹಾಗೆ ಹೇಳಿ ಸ್ವಲ್ಪ ರಂಗೋಲಿ ಉಡಿಯನ್ನು ಕೆಳಗೆ ಚೆಲ್ಲಿ ಬಿದ್ದ ಹಾಗೆ ನಟನೆ ಮಾಡಿದ್ಲು. ಆಗ ಆ ಕಡೆ ಬಂದ ಅರವಿಂದ್ ಸುಜಾತಳನ್ನು ನೋಡಿ ಹೆದರಿ ಹೋಗಿ, ಅತ್ತೆ ಏನಾಯ್ತು, ಎದ್ದೊಳ್ಳಿ. ಹಾಗೆ ಹೇಳಿ ಸುಜಾತಳಿಗೆ ಕೈ ಕೊಟ್ಟು ಅತ್ತೆ ಎದ್ದೊಳ್ಳಿಕ್ಕೆ ಅವನು ಸಹಾಯ ಮಾಡ್ದ. ಎದ್ದು ನಿಂತ ಸುಜಾತ, ಅಮ್ಮ ಅಯ್ಯೋ ಅಂತ, ಅಳಿಯಂದ್ರೆ ಇಲ್ಲಿ ನೀರು ಇದೆ, ಅದಕ್ಕೆ ಗೊತ್ತಿಲ್ಲದೆ ನಾನು ಜಾರಿ ಬಿದ್ಬಿಟ್ಟೆ, ಅಯ್ಯೋ ಅಮ್ಮ. ಅಯ್ಯೋ ಅತ್ತೆ ಬನ್ನಿ, ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಳ್ಳಿ. ಹಾಗೆ ಹೇಳಿ ಅವರನ್ನು ಈ ಕಡೆ ಜಗಲಿ ಮೇಲೆ ಕೂರಿಸಿ, ಅತ್ತೆ ನೀವು ಇಲ್ಲೇ ಕೂತ್ಕೊಂಡಿರಿ, ನಾನೋಗಿ ಲಾವಣ್ಯನ ಕರ್ಕೊ ಬರ್ತೀನಿ. ಆಗ ಗಾಬರಿಯಿಂದ, ಅಯ್ಯೋ ಅಳಿಯಂದ್ರೆ ಅವಳಿನ್ನೂ ನಿದ್ರೆ ಮಾಡ್ತಿದ್ದಾಳೆ, ಅವಳಿಗೆ ಮೈ ಕೂಡ ಹುಷಾರಿಲ್ಲ, ಈ ಚಳಿಯಲ್ಲಿ ಅವಳನ್ನ ಎಬ್ಸಿ ಅವಳಿಗೆ ತೊಂದರೆ ಕೊಡೋದ್ ಬೇಡಪ್ಪ. ಹೌದು ಅತ್ತೆ, ನೀವೇಳದ್ ಕೂಡ ಸರಿನೇ, ಬನ್ನಿ ಮನೆಯೊಳಗೆ ಹೋಗೋಣ. ಇಲ್ಲಪ್ಪ, ಬಾಗ್ಲಲ್ಲಿ ರಂಗೋಲಿ ಹಾಕ್ಬೇಕು, ಇವತ್ತು ಹಬ್ಬ ಅಲ್ವಾ, ಎಲ್ಲರ ಮನೆ ಮುಂದೆ ಕಲರ್ ಕಲರ್ ಅಲ್ಲಿ ರಂಗೋಲಿಯನ್ನು ಹಾಕಿದ್ದಾರೆ, ನಾವು ಕೂಡ ನಮ್ಮ ಮನೆ ಮುಂದೆ ಹಾಕ್ಬೇಕಲ್ವಾ, ನಮ್ಮ ಮನೆ ಮುಂದೆ ಮಾತ್ರ ಒಂಥರ ಕಾಣುತ್ತೆ, ನೀವು ಹೋಗಿ ಅಪ್ಪ, ನಾನು ಹೇಗಾದ್ರೂ ರಂಗೋಲಿ ಹಾಕಿ ಬರ್ತೀನಿ. ಅರವಿಂದ್ ಎಷ್ಟು ಹೇಳಿದ್ರು ಸುಜಾತ ಕೇಳದ ಕಾರಣ, ಅತ್ತೆ ನೀವು ಏನ್ ತಿಳ್ಕೊಳ್ಳದಿದ್ರೆ ಈ ರಂಗೋಲಿನ ನಾನೇ ಹಾಕ್ಲಾ? ಏನಪ್ಪ ಈ ರಂಗೋಲಿನ ನೀವ್ ಹಾಕ್ತೀರಾ? ನಾನೇನೋ ಹುಟ್ಟಿದೆಲ್ಲ ಸಿಟಿಯಲ್ಲೂ, ಆದ್ರೂ ನಾನು ನಮ್ಮಅಮ್ಮನ ಪ್ರೀತಿಯ ಮಗ ಅತ್ತೆ, ನಾನು ನಮ್ಮಅಮ್ಮನ ಜೊತೆ ಸೇರಿ ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಕಲ್ತಿದ್ದೀನಿ. ಇವಾಗ ನಮ್ಮಅಮ್ಮ ಇಲ್ಲ, ಆದ್ರೆ ಈ ಅಮ್ಮನಿಗೋಸ್ಕರ ನಾನು ರಂಗೋಲಿ ಹಾಕ್ತೀನಿ, ಅದನ್ನ ನಂಗೆ ಕೊಡಿ. ಹಾಗೆ ಹೇಳಿ ಅರವಿಂದ್ ರಂಗೋಲಿ ಹಾಕ್ತಿರುವಾಗ ಸುಜಾತಳ ಕಣ್ಣಲ್ಲಿ ಕಣ್ಣೀರು ಬಂತು. ನಾನೇನು ಹೀಗೆ ಅಳ್ತಾ ಇದ್ದೀನಿ, ನನ್ ಮನೆಗೆ ಅಳಿಯ ಬಂದಿದ್ದಾನೆ ಅಂತ ಯೋಚನೆ ಮಾಡ್ದೆ, ಆದ್ರೆ ನನ್ ಮನೆಗೆ ನನ್ ಮಗನೇ ಬಂದಿರೋದು. ಹಾಗೆ ಹೇಳಿ ಸುಜಾತ ಅಲ್ಲಿಂದ ಎದ್ದು ಅರವಿಂದ್ ಬಳಿ ಹೋಗಿ, ನೋಡಪ್ಪ ಇಲ್ಲಿ ಕೊಡು, ನಾನ್ ಹಾಕ್ತೀನಿ. ಅಯ್ಯೋ ಅತ್ತೆ ನೀವ್ ಹೋಗಿ ರೆಸ್ಟ್ ಮಾಡಿ, ಇದೇನು ದೊಡ್ಡ ಕೆಲ್ಸ ಅಲ್ಲ, ನಾನೇ ಈ ಕೆಲ್ಸನ ಮಾಡಿ ಮುಗಿಸ್ತೀನಿ. ಯಾರಾದ್ರೆ ನೋಡಿದ್ರೆ ಚೆನ್ನಾಗಿರಲ್ಲಪ್ಪ, ಇಲ್ಲಿ ಕೊಡು. ನಿಮ್ನ ಅಮ್ಮ ಅಂತ ಹೇಳ್ದೆ ತಾನೆ, ಅಮ್ಮನಿಗೋಸ್ಕರ ಮಗ ಕಷ್ಟಪಡೋದ್ರಲ್ಲಿ ಏನ್ ತಪ್ಪಿದೆ? ರೋಡಲ್ಲೋಗ ನಾಯಿ ಬೊಗುಳ್ತಾನೆ ಇರ್ತದೆ, ಒಂದು ಕೋಲ್ ತೆಗ್ದ್ರೆ ಸುಮ್ನೆ ಆಗುತ್ತೆ, ಭಯಪಟ್ಟು ಓಡಿ ಬಂದ್ರೆ ಅದು ನಮ್ನ ಬೆರೆಸುತ್ತೆ. ಹಾಗೇನೆ ಈ ಮನುಷ್ಯರು ಕೂಡ, ಅವ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬಾರ್ದು.
ಅರವಿಂದ್ ಮಾತು ಕೇಳಿದ ತಕ್ಷಣ ಸುಜಾತ ಅವನ ಒಳ್ಳೆ ಗುಣಗಳನ್ನು ನೋಡಿಕೊಂಡು, ನನ್ನ ಕ್ಷಮಿಸ್ಬಿಡಪ್ಪ, ನಾನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಹಾಗೆ ಹೇಳಿ ಕಷ್ಟಪಟ್ಲು. ಅರವಿಂದ್ ಅವಳನ್ನು ಸಮಾಧಾನ ಮಾಡಿ, ಅತ್ತೆ ನೀವೇನು ಚಿಂತೆ ಮಾಡಬೇಡಿ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡ್ರು ನಾನು ನಿಮ್ಮಲ್ಲಿ ನನ್ನ ಅಮ್ಮನನ್ನೇ ನೋಡ್ತಾ ಇದ್ದೀನಿ. ಹಾಗೆ ಅವನ ಮಾತು ಕೇಳಿ ಸುಜಾತ ತುಂಬಾನೇ ಸಂತೋಷಪಟ್ಲು. ಆ ದಿನದ ಸಂಕ್ರಾಂತಿ ಹಬ್ಬವನ್ನು ಇದುವರೆಗೂ ಯಾರೂ ಕೂಡ ಮಾಡದ ಹಾಗೆ ಸಂತೋಷ ಸಡಗರದಿಂದ ತುಂಬಾ ಚೆನ್ನಾಗಿ ಎಲ್ಲರೂ ಸಂತೋಷವಾಗಿ ಆಚರಣೆ ಮಾಡಿದ್ರು. ಎಲ್ಲರಿಗೂ ನಮ್ಮ ಚಾನೆಲ್ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಾತ್ರಿಯ ಸಮಯದಲ್ಲಿ ಹೊಟ್ಟೆ ನೋವು ಆದ ಕಾರಣ ಮಾತ್ರೆಗೋಸ್ಕರ ನಾಗಮಣಿಯ ಮನೆಗೆ ಬಂದಳು ಸುಜಾತ. ಆ ಮನೆ ಬೀಗ ಹಾಕಿರುವುದನ್ನು ನೋಡಿ, ಆವತ್ ರಾತ್ರಿನೂ ಬೀಗ ಹಾಕಿತ್ತು, ಮೊನ್ನೆ ರಾತ್ರಿನೂ ಬೀಗ ಹಾಕಿತ್ತು, ಇವತ್ ರಾತ್ರಿ ಕೂಡ ಬೀಗ ಹಾಕಿದೆ. ಹಗಲಿಡೀ ಮನೆಯಲ್ಲೇ ಇರ್ತಾರೆ, ರಾತ್ರಿ ಆದ್ರೆ ಗಂಡ ಹೆಂಡತಿ ಇಬ್ರು ಮನೆ ಬೀಗ ಹಾಕ್ಬಿಟ್ಟು ಎಲ್ಲೋಗ್ತಾರೋ ಏನೋ, ಈ ರಾತ್ರಿಯಲ್ಲಿ ಹೋಗಿ ಏನ್ ಮಾಡ್ತಾರೆ. ಹಾಗೆ ಹೇಳಿ ಹಿಂತಿರುಗಿ ಅವಳ ಮನೆಗೆ ಹೋದ್ಲು. ಅದೇ ಸಮಯದಲ್ಲಿ ಜೊತೆಗೂಡಿ ಕಳ್ಳತನ ಮಾಡುವಂತಹ ಸುಜಾತ ಮತ್ತು ಅವಳ ಗಂಡ ಯಾರಿಗೂ ಗೊತ್ತಾಗದೆ ಕದ್ದಿರುವ ವಸ್ತುವನ್ನು ಕೈಯಲ್ಲಿಟ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಈ ಕಡೆ ನಾಗಮಣಿ ಲ್ಯಾಂಪ್ ಅನ್ನು ಇಟ್ಕೊಂಡು ಮನೆಗೆ ಹೋಗ್ತಾ ಇದ್ಲು. ವೀರಯ್ಯನು ಸುಜಾತನು ಅವರ ಮನೆಗೆ ಹೋಗ್ತಾ ಇರುವಾಗ, ಹೀಗೆ ಸ್ವಲ್ಪ ದೂರ ಹೋಗ್ತಾ ಇರುವಾಗ ನಾಗಮಣಿ ಲ್ಯಾಂಪ್ ಅನ್ನು ಇಟ್ಕೊಂಡು ಹೋಗ್ತಾ ಇರುವುದನ್ನು ಅವರು ನೋಡ್ಬಿಟ್ರು. ಅಷ್ಟೇ, ಇಬ್ರು ಅವಿತ್ತು ಒಂದು ಮನೆ ಕಡೆ ಕೂತ್ಕೊಂಡ್ರು, ನಾಗಮಣಿನ ನೋಡಿದ್ರು. ನಾಗಮಣಿ ಅವರನ್ನು ದಾಟಿ ಹೋದ್ಮೇಲೆ ಅವಳಿಗೆ ಗೊತ್ತಿಲ್ಲದೆ ಮನೆಗೆ ಹೋಗಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಿಗ್ಗೆ ನಾಗಮಣಿ ಸುಜಾತಳ ಬಳಿ ಬಂದ್ಲು. ಹೌದು ಸುಜಾತ, ನೀನು ನಿನ್ ಗಂಡ ರಾತ್ರಿ ಸಮಯದಲ್ಲಿ ಎಲ್ಲಿಗೆ ಹೋಗ್ತೀರಾ? ಎರಡ್ ಮೂರ್ ಸಲ ನಾನ್ ಬಂದ್ ನೋಡ್ದೆ, ಮನೆ ಬೀಗ ಹಾಕಿತ್ತು. ಅಯ್ಯೋ ಚಿಕ್ಕಮ್ಮ, ನಾವು ಮಹಾರಾಣಿಯವ್ರ ಮನೆಯಲ್ಲಿ ಕೆಲ್ಸ ಮಾಡ್ತಿದ್ದೀವಿ, ಅವ್ರ ಮನೆಯಲ್ಲಿ ನನ್ ಗಂಡ ಕಾವಲಿಗೆ ಇರ್ತಾರೆ, ನಾನು ಅವ್ರ ಮನೆಯಲ್ಲಿ ರಾತ್ರಿ ವೇಳೆಯಲ್ಲಿ ಕೆಲ್ಸ ಮಾಡ್ತೀನಿ, ಅದಕ್ಕೆ ಅವ್ರು ಕರೆದ್ರು, ನಾನು ಕೂಡ ಅವ್ರ ಜೊತೆ ಅವ್ರ ಮನೆಗೆ ಹೋಗಿದ್ದೆ. ಹೀಗೆ ನಾಗಮಣಿಗೆ ಸ್ವಲ್ಪ ಕೂಡ ಸಂಶಯ ಬರದ ಹಾಗೆ ಹೇಳಿದ್ಲು ಸುಜಾತ. ನಾಗಮಣಿ ಕೂಡ ಈ ವಿಷಯನ ನಿಜ ಅಂತ ನಂಬಿಟ್ಲು. ಊರಿನ ಜನರೆಲ್ಲ ಈ ವಿಷಯನ ನಿಜ ಅಂತ ತಿಳಿದು ಇವರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಿದ್ರು. ಜಮೀನ್ದಾರರ ಜೊತೆ ಯಾರಿಗಾದ್ರೂ ಏನಾದ್ರೂ ಕೆಲ್ಸ ಆಗ್ಬೇಕಾದ್ರೆ ಇವರ ಬಳಿ ಬಂದು ಮರ್ಯಾದೆಯಿಂದ ಕೇಳ್ಕೊಳ್ತಾ ಇದ್ರು. ಹೀಗೆ ವೀರಯ್ಯ ಮತ್ತು ಸುಜಾತ ದಂಪತಿಗಳು ಹಗಲಿಡೀ ಮನೆಯಲ್ಲಿ ನಿದ್ರೆ ಮಾಡಿ ರಾತ್ರಿ ವೇಳೆಯಲ್ಲಿ ತಮ್ಮ ಕಳ್ಳತನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಒಂದು ದಿನ ತನ್ನ ಮಂಚದ ಮೇಲೆ ಕೂತ್ಕೊಂಡು ವೀರಯ್ಯ ಇವತ್ತು ರಾತ್ರಿ ಯಾರ ಮನೆಗೆ ಹೋಗಿ ಕಳ್ಳತನ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದ. ಆಗ ಅವನ ಬಳಿ ತನ್ನ ಹೆಂಡತಿ ಸುಜಾತ ಬಂದು, ಏನ್ರಿ ನೀವು ಏನು ಯೋಚನೆ ಮಾಡ್ತಿದ್ದೀರಾ? ನಾವು ಯಾವಾಗ್ಲೂ ಮಾಡುವಂತಹ ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಯಾರ ಮನೆಯಲ್ಲಿ ತುಂಬಾ ಚಿನ್ನ ಹಣ ಇದೆ ಅಂತ ಯೋಚನೆ ಮಾಡ್ತಿದ್ದೀನಿ. ನಾನು ಬಜಾರಿಂದ ಬರುವಾಗ ಊರಿನ ಜನ ಎಲ್ಲ ಮಾತಾಡೋದ್ನ ಕೇಳಿದೆ ರೀ. ಆ ಜಮೀನ್ದಾರರು ಹೇಳಿರುವ ಹಾಗೆ ಆಚಾರಿ ಚಿನ್ನಗಳನ್ನೆಲ್ಲ ಮಾಡ್ಕೊಂಡೋಗಿ ಜಮೀನ್ದಾರ್ ಮನೆಯಲ್ಲಿ ಕೊಟ್ಟಿದಾರಂತೆ. ಅದಕ್ಕೆ ಚಿನ್ನದ ಆಭರಣಗಳು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಎಷ್ಟು ದಿನಕ್ಕೆ ಈ ರೀತಿ ಚಿಕ್ಕ ಚಿಕ್ಕ ಕಳ್ಳತನ ಮಾಡೋದು ಹೇಳಿ? ಒಂದೇ ಸಲ ದೊಡ್ಡ ಕಳ್ಳತನ ಮಾಡೋಣ, ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೊಳ್ಬಹುದು. ಹಾಗಂದ್ರೆ? ಹೌದು ರೀ, ಜಮೀನ್ದಾರ್ ಮನೆಯಿಂದ ಆ ಚಿನ್ನವನ್ನೆಲ್ಲ ಕದ್ಕೊಂಡ್ ಬಂದು ನಮ್ಗೆ ಕಷ್ಟ ಬರುವಾಗ ಒಂದೊಂದಾಗಿ ಅದ್ನ ಮಾರ್ಬಿಟ್ಟು ಹಣ ಮಾಡೋಣ, ಏನ್ ಹೇಳ್ತೀರಾ? ಹಾಗೆ ಹೇಳಿದ ತಕ್ಷಣ ವೀರಯ್ಯ ಯೋಚನೆ ಮಾಡಕ್ಕೆ ಶುರು ಮಾಡ್ದ. ಹೀಗೆ ಸ್ವಲ್ಪ ಹೊತ್ತು ಕಳೆದು, ಜಮೀನ್ದಾರು ಮನೆಯಿಂದ ಕಳ್ಳತನ ಮಾಡೋದು ತಪ್ಪು ಅಂತ ನನ್ ಕೂಡ ಅನ್ಸ್ತಾ ಇಲ್ಲ ಸುಜಾತ. ನಾನು ಕೂಡ ಅದೇ ರೀ ಹೇಳ್ತಾ ಇದ್ದೀನಿ, ಒಂದೇ ಸಲ ಜಮೀನ್ದಾರ್ ಅವ್ರ ಮನೇಲಿ ಕಳ್ಳತನ ಮಾಡಿದ್ರೆ ಹಾಗೆ ಅಂತ ಸುಜಾತ ಹೇಳುವಾಗ ವೀರಯ್ಯ ಸಂತೋಷ ಪಟ್ಟು, ಹೊಸ ಮನೆ, ಕೈ ತುಂಬಾ ಹಣ, ನಿನಗೆ ಚಿನ್ನ, ಯೋಚನೆ ಮಾಡುವಾಗನೇ ಸಂತೋಷ ಆಗ್ತಿದೆ. ಇದ್ರಲ್ಲಿ ಒಂದು ತೊಂದ್ರೆ ಇದೆ ರೀ, ನೀವು ಗಮನಿಸಿದ್ರ? ಗಮನಿಸಿದೆ ಸುಜಾತ. ಹಗಲಲ್ಲಿ ನಾವು ಕಳ್ಳತನ ಮಾಡ್ಬೇಕಲ್ವಾ, ಯಾರು ನೋಡದ ಹಾಗೆ ಜಮೀನ್ದಾರ್ ಅವ್ರ ಮನೆಯಿಂದ ನಾವು ಹೊರಗ್ ಬರೋದು ಸಾಧಾರಣವಾದ ವಿಷಯವಲ್ಲ. ರೀ, ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದೆ ನಿಮ್ ಜೊತೆ ಬಂದು ಹೇಳ್ತೀನ ಹೇಳಿ. ಸರಿಯಾಗಿ ತೀರ್ಮಾನ ಮಾಡಿನೇ ನೀ ನನ್ ಜೊತೆ ಬಂದು ಹೇಳಿದೀಯ ಅನ್ಸುತ್ತೆ. ಹೌದು ರೀ, ಜಮೀನ್ದಾರ್ ಅವ್ರ ಮನೆಯ ಉತ್ತರ ದಿಕ್ಕಿನಲ್ಲಿ ಒಬ್ರೇ ಒಬ್ರು ಕಾವಲಿಗಿದ್ದಾರೆ, ಅದಕ್ಕೆ ಕಾರಣ ಅದು ರಾಣಿಯವರು ಇರುವಂತಹ ಸ್ಥಳ. ಇವಾಗ ನನಗೆ ಅರ್ಥ ಆಯ್ತು ಸುಜಾತ,
ಆಚಾರಿ ಮಾಡಿರುವ ಚಿನ್ನಾಭರಣಗಳನ್ನು ಜಮೀನ್ದಾರರ ಬಳಿ ಕೊಡ್ಲಿಕ್ಕೆ ಬರುವಾಗ ನಾನು ಮಧ್ಯದಲ್ಲಿ ಬಂದು ಅವರನ್ನು ಎದುರಿಸಿ ಗದರಿಸಿ ಅವ್ರ ಕೈಯಲ್ಲಿರುವ ಚಿನ್ನಾಭರಣಗಳನ್ನು ತಗೋಬೇಕು ಅಷ್ಟೇ ತಾನೇ? ಹೌದು ರೀ. ಹೀಗೆ ಸುಜಾತಾ ವೀರಯ್ಯ ಮಾತಾಡ್ಕೊಂಡು ಜಮೀನ್ದಾರ್ ಅವರ ಮನೆ ಹತ್ರ ಇರುವ ಒಂದು ಮರದ ಬಳಿ ಬಂದ್ರು. ನೀನು ಇಲ್ಲೇ ಇರು ಸುಜಾತಾ, ನಾವು ಬಂದ ಕೆಲಸವನ್ನು ನಾನು ಮುಗಿಸಿ ಬರ್ತೀನಿ. ಆಯ್ತು ರೀ. ಹಾಗೆ ಅಂತ ಹೇಳಿದ ತಕ್ಷಣ ವೀರಯ್ಯ ಜಮೀನ್ದಾರ್ ಅವರ ಉತ್ತರ ದಿಕ್ಕಿನಲ್ಲಿರುವ ಮನೆ ಹತ್ರ ಹೋದ. ಸುಜಾತಾ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ವೀರಯ್ಯನನ್ನು ಗಮನಿಸುತ್ತಾ ನಿಂತಿದ್ಲು. ಅಲ್ಲಿ ಕಾವಲಿಗೆ ನಿಂತಿದ್ದ ಶಂಕರಂ ವೀರಯ್ಯನನ್ನು ನೋಡಿದ. ಏಯ್, ಯಾರ್ ನೀನು? ಯಾಕೆ ಈ ಕಡೆ ಬಂದಿದೀಯ? ಅಯ್ಯ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರುವ ಮರದ ಹಿಂದೆ ಯಾರೋ ನಿಂತ್ಕೊಂಡು ಜಮೀನ್ದಾರ್ ಅವರ ಮನೆಯನ್ನೇ ನೋಡ್ತಾ ಇದ್ದಾರೆ ಅಂತ ನನಗೆ ಅನ್ಸ್ತಾ ಇದೆ. ನೀವು ಹೋಗಿ ನೋಡಿ ಬನ್ನಿ. ಈ ವಿಷಯ ಮಾತ್ರ ಜಮೀನ್ದಾರಿಗೆ ಗೊತ್ತಾದ್ರೆ ಆಮೇಲೆ ನಿಮ್ ಕೆಲ್ಸನೇ ಹೋಗ್ಬಿಡುತ್ತೆ. ಅಯ್ಯೋ, ನನಗೆ ಕೊಟ್ಟಿರುವ ಕೆಲಸವನ್ನು ನಾನು ಸರಿಯಾಗಿ ಮಾಡಿ ಮುಗಿಸ್ಬೇಕು. ಹಾಗೆ ಹೇಳಿದ ತಕ್ಷಣ ಶಂಕರಂ ಸ್ವಲ್ಪ ಕೂಡ ಯೋಚನೆನೇ ಮಾಡದೆ ಅಲ್ಲಿರುವ ಮರದತ್ರ ಬಂದು ಸುತ್ತಮುತ್ತ ನೋಡಿದ. ವೀರಯ್ಯ ಜಮೀನ್ದಾರ್ ಮನೆಯೊಳಗೆ ಹೋದ. ಸುಂದರವಾದ ಆಭರಣಗಳನ್ನು ಮಾಡಿ ತಗೋಬರ್ತಾ ಇರುವ ಆಚಾರಿಯನ್ನು ನಿಲ್ಲಿಸಿ ಚಾಕು ತೋರಿಸಿ ಭಯಪಡಿಸಿ ಅವನ ಕೈಯಲ್ಲಿದ್ದ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೊರಗೆ ಬಂದ ವೀರಯ್ಯ. ಅಷ್ಟರಲ್ಲಿ ಶಂಕರಂ ಕೂಡ ಎದುರಿಗೆ ಬಂದ. ಚಿನ್ನವನ್ನು ಕದಿಲಿಕ್ಕೆ ಬಂದಿರೋದು ಅಂತ ತಿಳಿದುಕೊಂಡ. ನೀನು ಮಾಡಿರುವ ತಪ್ಪನ್ನು ನೀನೇ ಒಪ್ಕೊಂಡ್ರೆ ಜಮೀನ್ದಾರ್ ಜೊತೆ ಹೇಳಿ ನಿನ್ನ ಶಿಕ್ಷೆಯನ್ನು ಕಡಿಮೆ ಮಾಡ್ತೀನಿ. ಗೊತ್ತಾಯ್ತಾ? ನನ್ನ ನಿನ್ನಿಂದ ಹಿಡಿಯಕ್ಕಾಗಲ್ಲ. ಹಾಗೆ ಹೇಳಿ ವೀರಯ್ಯ ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡ್ದ. ಅವನೇ ಹಿಂದೆಯೇ ಶಂಕರಂ ಕೂಡ ಓಡ್ಲಿಕ್ಕೆ ಶುರು ಮಾಡ್ದ. ಸ್ವಲ್ಪ ದೂರ ಹೋದ ಮೇಲೆ ಸುಜಾತನ ಜೊತೆ ಚಿನ್ನವನ್ನು ಕೊಟ್ಟ. ಅದನ್ನು ತೆಗೆದುಕೊಂಡು ಸುಜಾತ ಇನ್ನೊಂದು ಕಡೆ ಓಡ್ಲಿಕ್ಕೆ ಶುರು ಮಾಡಿದ್ಲು. ವೀರಯ್ಯ ಬೇರೆ ಕಡೆ ಓಡಿದ. ಶಂಕರಂಗೆ ಏನೂ ಅರ್ಥ ಆಗ್ಲಿಲ್ಲ. ನಾನು ನಿನ್ಗೆ ಸಿಗದಿಲ್ಲ, ನಿನ್ಗೆ ಸುಸ್ತಾಗುತ್ತೆ ಹೊರ್ತು ನನ್ನ ನಿನ್ನಿಂದ ಹಿಡಿಯಕ್ಕಾಗಲ್ಲ. ಹಾಗೆ ಹೇಳಿ ಓಡ್ಲಿಕ್ಕೆ ಶುರು ಮಾಡ್ದ ವೀರಯ್ಯ. ನಾನು ನಿನ್ನ ಹಿಡ್ದೇ ಹಿಡಿತೀನಿ, ಇಲ್ಲದಿದ್ರೆ ನನ್ ಕೆಲ್ಸ ಹೋಗುತ್ತೆ. ಹಾಗೆ ಹೇಳಿ ಶಂಕರಂ ಅವನ ಹಿಂದೆನೆ ಓಡಿದ. ಸುಜಾತ ವೀರಯ್ಯ ಓಡಿ ಓಡಿ ಜಲಪತಿಯ ಮನೆಯೊಳಗೆ ಹೋಗಿ ಬಾಗ್ಲಾಕೊಂಡ್ರು. ಆಗ ಜಲಪತಿ ಊಟ ಮಾಡ್ತಾ ಇದ್ದ. ವೀರಯ್ಯ ಮತ್ತು ಸುಜಾತ ದಂಪತಿಗಳನ್ನ ನೋಡಿದ. ಯಾರದು? ನಾವು ಜೊತೆಗೂಡಿ ಕಳ್ಳತನ ಮಾಡುವವರು. ಜಮೀನ್ದಾರ್ ಅವ್ರ ಮನೆಯಿಂದ ಚಿನ್ನನ ಕದ್ಕೋ ಬಂದಿದೀವಿ. ನಮ್ಮ ಹಿಂದೇನೆ ಕಾವಲಿಗೆ ಇದ್ದ ಶಂಕರಂ ಓಡಿ ಬರ್ತಾ ಇದ್ದಾನೆ. ನಾವಿಲ್ಲಿಗೆ ಬಂದಿಲ್ಲ ಅಂತ ಹೇಳ್ಬಿಡಿ. ಹಾಗೆ ಹೇಳಿದ ತಕ್ಷಣ ಜಲಪತಿ ಆಸೆಯಿಂದ ನೋಡಿದ. ಅವನ ನೋಟವನ್ನು ಅರ್ಥ ಮಾಡಿಕೊಂಡ ಸುಜಾತ ಹೀಗೆ ಹೇಳಿದ್ಲು. ನಾವು ಇಲ್ಲಿ ಬಂದಿದ್ನ ಶಂಕರಂ ಜೊತೆ ಹೇಳದೆ ಇದ್ರೆ, ನಮ್ನ ಕಾಪಾಡಿದ್ರೆ, ನಾವು ಕದ್ಕೋ ಬಂದಿರುವ ಚಿನ್ನದಲ್ಲಿ ನಿನಗೂ ಕೂಡ ಅರ್ಧ ಕೊಡ್ತೀವಿ ಹಾಗೆ ಅಂತ ಹೇಳಿದ್ಲು. ಇದನ್ನು ಕೇಳಿದ ತಕ್ಷಣ ಜಲಪತಿ ಕೂಡ ಸಂತೋಷ ಪಟ್ಟ. ಕಷ್ಟಪಡದೆ ಸಿಗುವಂತಹ ಐಶ್ವರ್ಯವನ್ನು ಬೇಡ ಅಂತ ಹೇಳಲಿಕ್ಕೆ ನನಗೂ ಇಷ್ಟ ಇಲ್ಲ. ಅದರಿಂದ ನಾನು ಸುಳ್ಳೇಳಿ ನಿಮ್ನ ಕಾಪಾಡ್ತೀನಿ. ಆ ಶಂಕರಂ ಜೊತೆ ನಾನು ಸುಳ್ಳೇಳ್ತೀನಿ. ಎಷ್ಟು ಬಾಗಿಲು ತಟ್ಟಿದ್ರು ನೀವು ಹೊರಗೆ ಬರಬೇಡಿ. ನಾನು ಅವನ ಜೊತೆ ಏನಾದರೂ ಹೇಳಿ ಅವನ್ನ ಹಾಗೇನೆ ಕಳಿಸ್ಬಿಡ್ತೀನಿ. ನೀವು ಮಾತ್ರ ಈ ಸಹಾಯ ಮಾಡಿದ್ರೆ ಅರ್ಧ ಪಾಲು ನಿಮಗೆ ಕೊಡ್ತೀನಿ. ಅರ್ಧ ಪಾಲ? ಹೀಗೆ ಜಲಪತಿ ಸಂತೋಷ ಪಟ್ಕೊಂಡು ಚಿನ್ನದ ಬಗ್ಗೆ ಯೋಚನೆ ಮಾಡಿ ನೋಡಿದ. ಅದನ್ನು ಮಾರಿದ್ರೆ ಅದರಿಂದ ಬರುವ ಹಣವನ್ನು ಕೂಡ ಯೋಚನೆ ಮಾಡಿ ನೋಡ್ದ. ಅಷ್ಟರಲ್ಲಿ ಶಂಕರಂ ಜಲಪತಿ ಮನೆಗೆ ಬಂದು ಬಾಗಿಲನ್ನು ಜೋರಾಗಿ ತಟ್ಟಿದ. ಶಂಕರಂ ಬಂದ ಅನ್ಸುತ್ತೆ ಹಾಗೆ ಅಂತ ಹೇಳಿ ಬಾಗಿಲು ತೆರೆದು ಹೊರಗೆ ಬಂದ ಜಲಪತಿ. ಏನು ತಿಳಿಯದ ಹಾಗೆ, ಹೇಳು ಶಂಕರಂ, ಏನು ನನ್ ಮನೆಗೆ ಬಂದಿದೀಯ? ಜಮೀನ್ದಾರು ಮನೆಯಿಂದ ಒಬ್ಬ ಕಳ್ಳ ಆಭರಣಗಳನ್ನು ಕದ್ಕೊಂಡು ಈ ಕಡೆ ಬಂದ. ನೀನವನ್ನ ನೋಡಿದೀಯ? ಇಲ್ಲ ಇಲ್ಲ, ನಾನು ನೋಡಿಲ್ಲ. ಆದ್ರೆ ಯಾರೋ ಈ ಕಡೆ ಓಡೋ ರೀತಿ ನನಗೆ ಕಂಡಿತು. ಅದು ಅವನೇ ಆಗಿರ್ಬೇಕು. ಹೀಗೆ ಶಂಕರಿಂಗೆ ಸ್ವಲ್ಪ ಕೂಡ ಸಂಶಯ ಬರದ ಹಾಗೆ ಅವನು ಹೇಳಿದ. ಅದನ್ನು ನಿಜ ಅಂತ ನಂಬಿ ಶಂಕರಂ ಆ ಕಡೆಗೆ ಹೋದ. ಜಲಪತಿ ಪುನಃ ಮನೆಯೊಳಗೆ ಬಂದ. ಸುಜಾತ ವೀರಯ್ಯನನ್ನು ನೋಡಿದ್ಲು. ಆ ಶಂಕರಂ ಆ ಕಡೆ ಹೋಗ್ಬಿಟ್ಟ. ಪುನಃ ಅವನು ನನ್ನ ಮನೆಗೆ ಬರದಿಲ್ಲ. ನನ್ನ ಅರ್ಧ ಪಾಲ್ನ ಕೊಡಿ. ಖಂಡಿತ ಕೊಡ್ತೀವಪ್ಪ, ಮನೆಯಲ್ಲಿ ಯಾರೂ ಇಲ್ಲ ಅಲ್ವಾ? ಹಾಗೆ ಅಂತ ಸುಜಾತ ಹೇಳಿದಾಗ ಜಲಪತಿ ಅದನ್ನು ಅರ್ಥ ಮಾಡ್ಕೊಳಕ್ ಹೋದಾಗ ಅವನ ಪರಿಸ್ಥಿತಿ ಬೇರೆ ರೀತಿ ಇತ್ತು. ಆದರೆ ಅತಿ ಆಸೆಯಿಂದ ಅವನ ಬುದ್ಧಿಶಕ್ತಿ ಕೆಲಸ ಮಾಡಲೇ ಇಲ್ಲ. ನಮ್ಮ ಮೂರ್ ಜನ ಬಿಟ್ರೆ ಇಲ್ಲಿ ಯಾರೂ ಇಲ್ಲ. ನಮಗೆ ಬೇಕಾಗಿದ್ದು ಕೂಡ ಅದೇ.
ಹಾಗೆ ಹೇಳಿ ಒಂದು ಕುರ್ಚಿಯನ್ನು ಹಾಕಿದ. ಜಲಪತಿ ಆ ಕುರ್ಚಲ್ಲಿ ಕೂತ್ಕೊಂಡ. ಅಷ್ಟೇ, ಜಲಪತಿಯನ್ನು ಆ ಕುರ್ಚಲ್ಲಿ ಕಟ್ಟಿ ಹಾಕಿ ಬಾಯಿಗೆ ಬಟ್ಟೆಯನ್ನು ಕಟ್ಟಿದ ವೀರಯ್ಯ. ಜಲಪತಿ ನೋಡ್ತಾ ಇರುವಾಗನೆ ಅವನ ಕಣ್ಣೆದುರಿನಲ್ಲಿ ಅವನ ಮನೆಯಲ್ಲಿರುವ ಚಿನ್ನ ಹಣವನ್ನೆಲ್ಲ ಗಂಡ ಹೆಂಡತಿ ಎತ್ಕೊಂಡು ಓಡೋಗ್ಬಿಟ್ರು. ಸ್ವಲ್ಪ ಸಮಯದ ನಂತರ ಅವನ ಹೆಂಡತಿ ರತ್ನಮಾಲ ಮನೆಗ್ ಬಂದ್ಲು. ಗಂಡನನ್ನು ನೋಡಿ ಹಗ್ಗವನ್ನು ಬಿಚ್ಚಿದ್ಲು. ಗಂಡ ಎಲ್ಲ ವಿಷಯವನ್ನು ಹೇಳಿದ. ವಿಷಯವನ್ನು ಕೇಳಿ ಅಳ್ತಾ ನಿಂತಿದ್ಲು. ಅತಿ ಆಸೆ ಪಟ್ಟ ವ್ಯಾಪಾರಿ ತನ್ನ ಮನೆಯಲ್ಲಾದ ವಿಷಯವನ್ನು ಜಮೀನ್ದಾರ್ ಜೊತೆ ಹೇಳಿದ್ರೆ ಕಳ್ಳರಿಗೆ ಜಾಗ ಕೊಟ್ಟ ಕಾರಣ ಅವನಿಗೆ ಶಿಕ್ಷೆ ಕೊಡ್ತಾರೆ ಅಂತ ಅವನು ಮಾಡಿದ ತಪ್ಪನ್ನು ಅರ್ಥ ಮಾಡಿಕೊಂಡ. ಅಂದಿನಿಂದ ಅತಿ ಆಸೆ ಪಡೆದೇ ಪ್ರಾಮಾಣಿಕವಾಗಿ ಜೀವನ ನಡೆಸಲು ಕಲಿತುಕೊಂಡ.